ಓಂ ಶಾಂತಿ ಮುರುಳಿಯ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮರೂಪಿ ಬ್ಯಾಟರಿ ಎಂಬತ್ನಾಲ್ಕು ಮೋಟರ್ಗಳಲ್ಲಿ ಬರುವ ಕಾರಣ ಡಲ್ ಆಗಿದೆ ಈಗ ಅದನ್ನು ನೆನಪಿನ ಯಾತ್ರೆಯಿಂದ ಚಾರ್ಜ್ ಮಾಡಿಕೊಳ್ಳಿ ಪ್ರಶ್ನೆ ತಂದೆ ಯಾವ ಮಕ್ಕಳನ್ನು ಬಹಳ ಬಹಳ ಭಾಗ್ಯಶಾಲಿಗಳೆಂದು ತಿಳಿಯುತ್ತಾರೆ ಉತ್ತರ ಯಾರಿಗೆ ಯಾವುದೇ ಜಂಜಾಟವಿರುವುದಿಲ್ಲ ಯಾರು ನಿರ್ಬಂಧನರಾಗಿರುತ್ತಾರೆ ಅಂತಹ ಮಕ್ಕಳಿಗೆ ತಂದೆ ಹೇಳುತ್ತಾರೆ ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಾ ನೀವು ನೆನಪಿನಲ್ಲಿದ್ದು ತಮ್ಮ ಬ್ಯಾಟರಿಯನ್ನು ಫುಲ್ ಚಾರ್ಜ್ ಮಾಡಿಕೊಳ್ಳಬಹುದು ಒಂದು ವೇಳೆ ಕೇವಲ ಜ್ಞಾನವನ್ನು ಹೇಳುತ್ತೀರಾ ಯೋಗವಿಲ್ಲವೆಂದರೆ ಬಾಣ ನಾಟುವುದಿಲ್ಲ ಬಲೆ ಯಾರೆಷ್ಟಾದರೂ ನಶೆಯಿಂದ ತಮ್ಮ ಅನುಭವವನ್ನು ಹೇಳಬಹುದು ಆದರೆ ಸ್ವಯಂನಲ್ಲಿ ಧಾರಣೆ ಇಲ್ಲವೆಂದರೆ ಮನಸ್ಸು ತಿನ್ನುತ್ತಿರುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸುತ್ತಾರೆ ಆತ್ಮಿಕ ತಂದೆಯ ಹೆಸರೇನು ಶಿವಬಾಬಾ ಶಿವ ತಂದೆ ಅವರು ಭಗವಂತ ಬೇಹದ್ದಿನ ತಂದೆಯಾಗಿದ್ದಾರೆ ಮನುಷ್ಯರಿಗೆ ಎಂದಿಗೂ ಸಹ ಬೇಹದ್ದಿನ ತಂದೆ ಅಥವಾ ಈಶ್ವರ ಹಾಗೂ ಭಗವಂತ ಎಂದು ಕರೆಯಲು ಸಾಧ್ಯವಿಲ್ಲ ಬಲೆ ಅನೇಕರು ತಮಗೆ ತಾವು ಶಿವ ಎಂದು ಹೆಸರನ್ನು ಇಟ್ಟುಕೊಳ್ತಾರೆ ಆದರೆ ಅವರೆಲ್ಲರೂ ಸಹ ದೇಹದಾರಿಗಳಾಗಿದ್ದಾರೆ ಆದ್ದರಿಂದ ಅವರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ಇದನ್ನು ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡಿದ್ದೇನೆಯೋ ಅವರದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ನೀವು ಇವರಿಗೆ ಭಗವಂತ ಎಂದು ಏಕೆ ಹೇಳುತ್ತೀರಾ ಎಂದು ನಿಮ್ಮೊಂದಿಗೆ ಕೆಲವರು ಕೇಳುತ್ತಾರೆ ತಂದೆ ಮೊದಲೇ ತಿಳಿಸಿದ್ದಾರೆ ಯಾವುದೇ ಸ್ಥೂಲ ಅಥವಾ ಸೂಕ್ಷ್ಮ ದೇಹದಾರಿಗಳಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ಸೂಕ್ಷ್ಮ ದೇಹದಾರಿಗಳು ಸೂಕ್ಷ್ಮವತನವಾಸಿಗಳಾಗಿದ್ದಾರೆ ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತೆ ಸರ್ವಶ್ರೇಷ್ಠ ಪರಮಾತ್ಮ ಆಗಿದ್ದಾರೆ ಭಗವಂತ ಅವರ ನಾಮವೂ ಶ್ರೇಷ್ಠ ದಾಮವೂ ಶ್ರೇಷ್ಠವಾಗಿದೆ ತಂದೆ ಎಲ್ಲ ಆತ್ಮರ ಸಹಿತವಾಗಿ ಅಲ್ಲಿ ನಿವಾಸ ಮಾಡುತ್ತಾರೆ ಅವರು ಕುಳಿತುಕೊಳ್ಳುವಿಕೆಯೂ ಸಹ ಅವರಿರುವಂತಹ ಸ್ಥಾನವೂ ಸಹ ಶ್ರೇಷ್ಠವಾಗಿದೆ ವಾಸ್ತವದಲ್ಲಿ ಅವರಿಗೆ ಕುಳಿತುಕೊಳ್ಳುವ ಸ್ಥಾನವಿಲ್ಲ ಹೀಗೆ ನಕ್ಷತ್ರಗಳು ಎಲ್ಲಿಯಾದರೂ ಕುಳಿತುಕೊಳ್ತವೆಯೇ ನಿಂತಿವೆ ಅಲ್ವಾ ನೀವು ಆತ್ಮರೂ ಸಹ ತಮ್ಮ ಶಕ್ತಿಯಿಂದ ಅಲ್ಲಿ ಹೋಗಿ ಪರಮಧಾಮದಲ್ಲಿ ನಿಲ್ಲುತ್ತೀರಾ ನಿಮಗೆ ಇಂತಹ ಶಕ್ತಿ ಸಿಗತ್ತೆ ನೀವು ಅಲ್ಲಿ ಹೋಗಿ ನಿಲ್ಲುತ್ತೀರಾ ತಂದೆಯ ಹೆಸರೇ ಆಗಿದೆ ಸರ್ವಶಕ್ತಿವಂತ ಅವರಿಂದ ಶಕ್ತಿ ಸಿಗುತ್ತದೆ ಆತ್ಮ ಅವರನ್ನು ನೆನಪು ಮಾಡುತ್ತದೆ ಅದರಿಂದ ಬ್ಯಾಟರಿ ಚಾರ್ಜ್ ಆಗುತ್ತೆ ಹೇಗೆ ಮೋಟರಿನಲ್ಲಿ ಬ್ಯಾಟರಿ ಇರುತ್ತೆ ಅದರ ಶಕ್ತಿಯಿಂದಲೇ ಮೋಟರ್ ನಡೆಯುತ್ತೆ ಬ್ಯಾಟರಿಯಲ್ಲಿ ಕರೆಂಟ್ ತುಂಬಿರುತ್ತದೆ ಮತ್ತೆ ಅದು ನಡೆಯುತ್ತಾ ನಡೆಯುತ್ತಾ ಖಾಲಿಯಾಗತ್ತೆ ಆಗ ಮತ್ತೆ ಆ ಬ್ಯಾಟರಿಯನ್ನು ಮೇನ್ ಪವರ್ ಜೊತೆ ಜೋಡಿಸಿ ಚಾರ್ಜ್ ಮಾಡಿ ಮೋಟರಿನಲ್ಲಿ ಹಾಕುತ್ತಾರೆ ಅದೆಲ್ಲ ಹದ್ದಿನ ಮಾತುಗಳಾಗಿವೆ ಇದು ಬೇಹದ್ದಿನ ಮಾತಾಗಿದೆ ನಿಮ್ಮ ಆತ್ಮರೂಪಿ ಬ್ಯಾಟರಿ ಐದು ಸಾವಿರ ವರ್ಷಗಳವರೆಗೆ ನಡೆಯುತ್ತೆ ನಡೆಯುತ್ತಾ ನಡೆಯುತ್ತಾ ಮತ್ತೆ ಅದರಲ್ಲಿ ಶಕ್ತಿ ಕಡಿಮೆಯಾಗುತ್ತೆ ಒಮ್ಮೆಲೆ ಸಮಾಪ್ತಿ ಆಗೋದಿಲ್ಲ ಅಲ್ಪ ಸ್ವಲ್ಪ ಶಕ್ತಿ ಉಳಿದಿರುತ್ತೆ ಹೀಗೆ ಬ್ಯಾಟರಿಯಲ್ಲಿ ಬೆಳಕು ಡಿಮ್ ಆಗಿಬಿಡುತ್ತೆ ಅಲ್ವಾ ಆತ್ಮವೇ ಈ ಶರೀರದ ಬ್ಯಾಟರಿ ಆಗಿದೆ ಇದು ಸಹ ಚಾರ್ಜ್ ಕಡಿಮೆಯಾಗುತ್ತದೆ ಇದರ ಚಾರ್ಜ್ ಕಡಿಮೆಯಾಗುತ್ತದೆ ಬ್ಯಾಟರಿ ಈ ಶರೀರದಿಂದ ಬಿಟ್ಟು ಹೋಗುತ್ತೆ ಮತ್ತೆ ಎರಡನೆಯದು ಮೂರನೆಯ ಮೋಟರಿನಲ್ಲಿ ಹೋಗಿ ಸೇರುತ್ತೆ ಅಂದರೆ ದೇಹರೂಪಿ ವಾಹನವನ್ನು ಬದಲಾಯಿಸುತ್ತದೆ ಅದು ಎಂಬತ್ನಾಲ್ಕು ಮೋಟರುಗಳಲ್ಲಿ ಹೋಗುತ್ತದೆ ಆದ್ದರಿಂದ ಈಗ ತಂದೆ ತಿಳಿಸುತ್ತಾರೆ ನೀವೆಷ್ಟು ಮಂದ ಬುದ್ಧಿ ಉಳ್ಳವರು ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ಮತ್ತೆ ನೀವು ಬ್ಯಾಟರಿಯನ್ನ ತುಂಬಿಸಿಕೊಳ್ಳಿ ತಂದೆಯ ನೆನಪಿನ ಹೊರತು ಆತ್ಮ ಎಂದಿಗೂ ಪವಿತ್ರವಾಗಲು ಸಾಧ್ಯವಿಲ್ಲ ಒಬ್ಬರೇ ಸರ್ವಶಕ್ತಿವಂತ ತಂದೆಯಾಗಿದ್ದಾರೆ ಅವರ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕು ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಹೇಗೆ ನೀವು ಆತ್ಮರ ಬ್ಯಾಟರಿ ಖಾಲಿಯಾಗುತ್ತದೆ ಎಂದು ತಂದೆ ಸ್ವಯಂ ಪರಿಚಯವನ್ನು ಕೊಡುತ್ತಾರೆ ನಾನೀಗ ನಿಮಗೆ ಸಲಹೆ ಕೊಡುತ್ತೇನೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಬ್ಯಾಟರಿ ಸತೋಪ್ರಧಾನ ಫಸ್ಟ್ ಕ್ಲಾಸ್ ಆಗುತ್ತದೆ ಪವಿತ್ರರಾದರೆ ಆತ್ಮ ಎಂಬತ್ನಾಲ್ಕು ಕ್ಯಾರೆಟ್ ಚಿನ್ನದಂತೆ ಆಗುತ್ತದೆ ಈಗ ನೀವು ಮೇಣದಂತಾಗಿದ್ದೀರಾ ಶಕ್ತಿ ಎಲ್ಲವೂ ಸಹ ಸಮಾಪ್ತಿಯಾಗಿದೆ ಆ ಶೋಭೆಯೂ ಸಹ ಈಗ ಇಲ್ಲ ಈಗ ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಮುಖ್ಯ ಮಾತಾಗಿದೆ ಯೋಗದಲ್ಲಿರುವುದು ಮತ್ತು ಪವಿತ್ರವಾಗುವುದು ಇಲ್ಲವೆಂದರೆ ಬ್ಯಾಟರಿ ಚಾರ್ಜ್ ಆಗುವುದಿಲ್ಲ ಯೋಗ ಹತ್ತುವುದಿಲ್ಲ ಬಲೆ ಅರ್ಧಂಬರ್ಧ ಜ್ಞಾನಿಗಳು ಅನೇಕರಿದ್ದಾರೆ ಜ್ಞಾನವನ್ನು ಹೇಳುತ್ತಾರೆ ಆದರೆ ಕೆಲವರಿಗೆ ಆ ಸ್ಥಿತಿಯೇ ಇರುವುದಿಲ್ಲ ಇಲ್ಲಿ ಬಹಳ ನಶೆಯಿಂದ ಅನುಭವವನ್ನು ಹೇಳುತ್ತಾರೆ ಆದರೆ ನಾನು ಏನು ವರ್ಣನೆ ಮಾಡುತ್ತಿದ್ದೇನೆ ಆ ಸ್ಥಿತಿಯಂತೂ ಇಲ್ಲವೆಂದು ಮನಸ್ಸು ತಿನ್ನುತ್ತದೆ ಇನ್ನು ಕೆಲವರು ಯೋಗಿ ಆತ್ಮರು ಇದ್ದಾರೆ ತಂದೆಯೂ ಸಹ ಅಂತಹ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಬಹಳ ಬಹಳ ಭಾಗ್ಯಶಾಲಿಗಳಾಗಿದ್ದೀರಾ ನಿಮಗಂತೂ ಅಷ್ಟು ಜಂಜಾಟವಿಲ್ಲ ಯಾರಿಗೆ ಹೆಚ್ಚು ಮಕ್ಕಳಿರ್ತಾರೆ ಅವರಿಗೆ ಬಂಧನವಿರುತ್ತೆ ತಂದೆಗೆ ಇಷ್ಟೊಂದು ಜನ ಮಕ್ಕಳಿದ್ದಾರೆ ಎಲ್ಲರೂ ಸಂಭಾಲನೆ ಮಾಡಬೇಕಾಗುತ್ತದೆ ತಂದೆಯನ್ನು ನೆನಪು ಮಾಡಬೇಕು ಪ್ರಿಯತಮನ ನೆನಪು ಪಕ್ಕಾ ಆಗಬೇಕು ಶಿವ ತಂದೆಯ ನೆನಪು ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತ ಎಂದು ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾ ಬಂದಿದ್ದೀರಾ ಮೊಟ್ಟ ಮೊದಲು ಅವರ ಪೂಜೆಯನ್ನೇ ಮಾಡುತ್ತೀರಾ ಮೊದಲು ನಿರಾಕಾರ ಭಗವಂತನಿಗೆ ಮಹಿಮೆ ಮಾಡುತ್ತಾರೆ ಆ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಿರುತ್ತೀರಾ ಅಂತ ಅಲ್ಲ ಆತ್ಮ ಅಭಿಮಾನಿಗಳ ಪೂಜೆ ಮಾಡುವುದಿಲ್ಲ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಭಕ್ತಿ ಆರಂಭವಾದಾಗ ಒಬ್ಬ ಶಿವತಂದೆಯ ಪೂಜೆ ಮಾಡಲಾಗತ್ತೆ ಎತ್ತ ರಾಜ ರಾಣಿ ತಥಾ ಪ್ರಜಾ ಸರ್ವಶ್ರೇಷ್ಠವಾಗಿರುವಂತಹವರು ಒಬ್ಬ ಭಗವಂತ ಆಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ನಂತರ ಕೆಳಗೆ ಯಾರೆಲ್ಲ ಇದ್ದಾರೆ ಅಂದರೆ ಬ್ರಹ್ಮ ವಿಷ್ಣು ಶಂಕರರನ್ನು ಕೂಡ ನೆನಪು ಮಾಡುವ ಅವಶ್ಯಕತೆ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನೇ ನೆನಪು ಮಾಡಬೇಕು ಆದರೆ ಡ್ರಾಮಾದ ಪಾತ್ರ ಈ ರೀತಿ ಇದೆ ನೀವು ಕೆಳಗಿಳಿಯಲು ಬಂದಿದ್ದರಾಗಿದ್ದೀರಾ ನೀವು ಹೇಗೆ ಕೆಳಗಿಳಿಯುತ್ತೀರಾ ಎಂಬುದನ್ನು ತಂದೆ ತಿಳಿಸುತ್ತಾರೆ ಆದಿಯಿಂದ ಅಂತಿಮದವರೆಗೆ ಮೇಲಿನಿಂದ ಕೆಳಗಿನವರೆಗೆ ಹೇಗೆ ಪ್ರತಿ ಮಾತಲ್ಲಿ ಹೇಗೆ ಕೆಳಗಿಳಿಯುತ್ತಾ ಬರುತ್ತೀರಾ ಎಂಬುದನ್ನು ತಂದೆ ತಿಳಿಸುತ್ತಾರೆ ಭಕ್ತಿಯು ಸಹ ಮೊದಲು ಸತೋ ಪ್ರಧಾನವಾಗಿರುತ್ತದೆ ನಂತರ ಸತೋ ರಜು ತಮೋ ಆಗುತ್ತದೆ ನೀವೀಗ ಪುನಃ ಸತೋ ಪ್ರಧಾನರಾಗುತ್ತಿದ್ದೀರಾ ಇದರಲ್ಲಿಯೇ ಪರಿಶ್ರಮವಿದೆ ಪವಿತ್ರರಾಗಬೇಕಾಗಿದೆ ತಮ್ಮನ್ನು ತಾವು ನೋಡಿಕೊಳ್ಳಿ ಮಾಯೆ ಎಲ್ಲಿಯೂ ಮೋಸ ಮಾಡುತ್ತಿಲ್ಲವಾ ನನಗೆ ವಿಕಾರಿ ದೃಷ್ಟಿಯಂತೂ ಬರ್ತಿಲ್ಲ ತಾನೇ ಯಾವುದೇ ಪಾಪದ ಸಂಕಲ್ಪ ಬರ್ತಾ ಇಲ್ವ ಪರೀಕ್ಷಿಸ್ಕೊಳ್ಬೇಕಾಗಿದೆ ಪ್ರಜಾಪಿತ ಬ್ರಹ್ಮ ಎಂದು ಗಾಯನವಿದೆ ಅಂದ ಮೇಲೆ ಅವರ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರು ಸಹೋದರ ಸಹೋದರಿಯರಾಗಿದ್ದೇವೆ ಅಲ್ವಾ ಇಲ್ಲಿನ ಬ್ರಾಹ್ಮಣರು ಸಹ ತಮ್ಮನ್ನು ತಾವು ಬ್ರಹ್ಮನ ಸಂತಾನರೆಂದು ಕರೆಸಿಕೊಳ್ಳುತ್ತಾರೆ ನೀವು ಸಹ ಬ್ರಾಹ್ಮಣರು ಸಹೋದರ ಸಹೋದರಿಯರಾಗಿದ್ದೀರಾ ಮತ್ತೆ ವಿಕಾರ ದೃಷ್ಟಿ ಯಾಕೆ ಇಟ್ಕೊಳ್ತೀರಾ ಬ್ರಾಹ್ಮಣರಿಗೆ ನೀವು ಬಹಳ ಚೆನ್ನಾಗಿ ದೃಷ್ಟಿ ಕೊಡಬಹುದು ಈಗ ತಾವು ಮಕ್ಕಳೇ ತಿಳಿದಿದ್ದೀರಾ ಬ್ರಹ್ಮರವರ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಮತ್ತೆ ದೇವತೆಗಳಾಗುತ್ತೀರಾ ತಂದೆ ಬಂದು ಬ್ರಾಹ್ಮಣ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದು ಹೇಳುತ್ತಾರೆ ಇದು ತಿಳಿದುಕೊಳ್ಳುವ ಮಾತು ಅಲ್ವಾ ನಾವು ಬ್ರಹ್ಮರವರ ಸಂತಾನರು ಸಹೋದರ ಸಹೋದರಿಯರಾಗಿದ್ದೇವೆ ಅಂದ ಮೇಲೆ ಎಂದಿಗೂ ಸಹ ಕುದೃಷ್ಟಿ ಬರಬಾರದು ಅದನ್ನು ತಡೆಯಬೇಕು ಸಮಾಪ್ತಿ ಮಾಡಬೇಕು ಇವರು ಸಹ ನಮ್ಮ ಮಧುರ ಸಹೋದರಿಯರಾಗಿದ್ದಾರೆಂಬ ಪ್ರೀತಿ ಇರಬೇಕು ಹೇಗೆ ರಕ್ಷಾ ಬಂಧನದಲ್ಲಿ ಪ್ರೀತಿ ಇರುತ್ತೆ ಹಾಗೆಯೇ ಈಗ ಅದು ಆತ್ಮಿಕ ಸಂಬಂಧದಲ್ಲಿಯೂ ಸಹ ಬರಲಿ ಇದರಲ್ಲಿ ಬಹಳ ಬಹಳ ಪರಿಶ್ರಮವಿದೆ ಇದು ಸಹಜ ನೆನಪಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ವಿಕಾರಿ ದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಈ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನಾವು ಆತ್ಮರಾಗಿದ್ದೇವೆ ನಾವೀಗ ಶಿವತಂದೆಯ ಮಕ್ಕಳಾಗಿದ್ದೇವೆ ದತ್ತು ಮಾಡಲ್ಪಟ್ಟಿರುವ ಸಹೋದರ ಸಹೋದರಿಯರಾಗಿದ್ದೇವೆ ನಮ್ಮನ್ನು ನಾವು ಬೇಕೆ ಎಂದು ಕರೆಸಿಕೊಳ್ಳುತ್ತೇವೆ ಚಲನೆಯಲ್ಲಿ ಅಂತರವಂತೂ ಇರುತ್ತೆ ಅಲ್ವಾ ಟೀಚರ್ಸ್ನ ಕರ್ತವ್ಯವಾಗಿದೆ ಕ್ಲಾಸ್ನಲ್ಲಿ ಎಲ್ಲರನ್ನ ಕೇಳಬೇಕು ಸಹೋದರ ಸಹೋದರಿಯ ದೃಷ್ಟಿ ಇರುತ್ತೋ ಅಥವಾ ಏನಾದರೂ ಚಂಚಲತೆ ನಡೆಯುತ್ತಾ ಇದನ್ನು ತಾವು ತಿಳ್ಕೊಂಡಿದ್ದೀರಾ ಎಂದು ಸತ್ಯ ತಂದೆಯ ಮುಂದೆ ಸತ್ಯವನ್ನು ಹೇಳಲಿಲ್ಲ ಸುಳ್ಳು ಹೇಳಿದಿರೆಂದರೆ ಬಹಳ ಶಿಕ್ಷೆಯಾಗುವುದು ಹೀಗೆ ನ್ಯಾಯಾಲಯದಲ್ಲಿ ಪ್ರತಿಜ್ಞೆ ಮಾಡಿಸ್ತಾರೆ ಅಲ್ವಾ ಸತ್ಯ ಈಶ್ವರ ತಂದೆಯ ಮುಂದೆ ಸತ್ಯವನ್ನೇ ಹೇಳುತ್ತೇವೆ ಎಂದು ಪ್ರಮಾಣ ಮಾಡಿಸುತ್ತಾರೆ ಅಂದಾಗ ಸತ್ಯ ತಂದೆಯ ಮಕ್ಕಳು ಸತ್ಯವಂತರಾಗಿದ್ದೀರಾ ತಂದೆ ಸತ್ಯವಾಗಿದ್ದಾರೆ ಅಲ್ವಾ ಅವರು ಸತ್ಯವನ್ನೇ ಹೇಳುತ್ತಾರೆ ಎಲ್ಲ ಅಸತ್ಯವಾಗಿದೆ ಶ್ರೀ ಶ್ರೀ ನೂರ ಎಂಟು ಎಂದು ತಮ್ಮನ್ನು ತಾವು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಇದು ಮಾಲೆ ಅಲ್ವಾ ಅದನ್ನು ಜಪಿಸುತ್ತಾರೆ ನಾವು ಏಕೆ ಅದನ್ನು ಸ್ಮರಣೆ ಮಾಡುತ್ತೇವೆ ಎಂಬುದು ಸಹ ಅವರಿಗೆ ಗೊತ್ತಿಲ್ಲ ಬೌದ್ಧರ ಅಥವಾ ಕೃಷಿಯನ್ನರದ್ದು ಸಹ ಮಾಲೆಯಿರುತ್ತೆ ಪ್ರತಿಯೊಬ್ಬರೂ ತಮ್ಮ ಶೈಲಿಯಿಂದ ಮಾಲೆಯನ್ನು ಜಪಿಸುತ್ತಾರೆ ತಾವು ಮಕ್ಕಳಿಗೆ ಈಗ ಜ್ಞಾನ ಸಿಕ್ಕಿದೆ ತಿಳಿಸಿ ನೂರ ಎಂಟರ ಮಾಲೆಯಲ್ಲಿ ಮೇಲಿರುವ ಹೂವು ನಿರಾಕಾರ ತಂದೆಯದ್ದಾಗಿದೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಅವರ ನೆನಪಿನಿಂದಲೇ ನಾವು ಸ್ವರ್ಗದ ಪಟ್ಟದ ರಾಣಿಯರು ಅಂದರೆ ಅರ್ಥ ಮಹಾರಾಣಿಯರಾಗುತ್ತೇವೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗುವುದು ಇದು ಸೂರ್ಯವಂಶಿ ಮಕ್ಮಲ್ನ ಪಟ್ಟದ ರಾಣಿಯರಾಗುವುದಾಗಿದೆ ನಂತರ ಖಾದಿಯ ರಾಣಿಯರಾಗುತ್ತೀರಾ ಇಂತಿಂತಹ ವಿಚಾರಗಳನ್ನು ಬುದ್ಧಿಯಲ್ಲಿಟ್ಟುಕೊಂಡು ಮತ್ತೆ ತಿಳಿಸಬೇಕು ಆಗ ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಮಾತನಾಡುವುದರಲ್ಲಿ ಸಿಂಹಿಣಿಯರಾಗಿ ನೀವು ಶಿವಶಕ್ತಿ ಸೇನೆಯರಾಗಿದ್ದೀರಲ್ವ ಮಾತನಾಡುವುದರಲ್ಲಿ ಸಿಂಹಿಣಿಯರಾಗಿರಿ ತಾವು ಶಿವಶಕ್ತಿ ಸೇನೆ ಅಲ್ವಾ ಅನೇಕ ಪ್ರಕಾರದ ಸೈನ್ಯ ಇರುತ್ತೆ ಅಲ್ಲಿಯೂ ಕೂಡ ನೀವು ಹೋಗಿ ನೋಡಿ ಏನನ್ನು ಕಲಿಸುತ್ತಾರೆಂದು ಲಕ್ಷಾಂತರ ಜನ ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ವಿಕಾರಿ ದೃಷ್ಟಿ ಬಹಳ ಮೋಸ ಮಾಡಿಸುವಂತಹದ್ದಾಗಿದೆ ತಮ್ಮ ಸ್ಥಿತಿಯ ವರ್ಣನೆ ಮಾಡಬೇಕು ನಾವು ಮನೆಯಲ್ಲಿ ಹೇಗಿರುತ್ತೇವೆ ಸ್ಥಿತಿಯ ಮೇಲೆ ಯಾವ ಪ್ರಭಾವ ಬೀರುತ್ತದೆ ಎಂದು ತಮ್ಮ ಅನುಭವವನ್ನು ತಿಳಿಸಬೇಕು ಎಷ್ಟು ಸಮಯ ನಾನು ಈ ಸ್ಥಿತಿಯಲ್ಲಿ ಇರುತ್ತೇನೆಂದು ಡೈರಿ ಬರೆಯಿರಿ ಲೆಕ್ಕಾಚಾರ ಬರೆಯಿರಿ ತಂದೆ ತಿಳಿಸುತ್ತಾರೆ ಶಕ್ತಿಶಾಲಿಗಳ ಜೊತೆಯಲ್ಲಿ ಮಾಯೆಯೂ ಕೂಡ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಯುದ್ಧದ ಮೈದಾನ ಅಲ್ವಾ ಮಾಯೆ ಬಹಳ ಬಲಶಾಲಿಯಾಗಿದೆ ಮಾಯೆ ಎಂದರೆ ಅರ್ಥ ಪಂಚವಿಕಾರಗಳು ಹಣಕ್ಕೆ ಸಂಪತ್ತು ಅಂತ ಹೇಳಲಾಗುತ್ತೆ ಮಾಯೆ ಅಂತ ಹೇಳಲಾಗುವುದಿಲ್ಲ ಯಾರ ಬಳಿ ಜಾಸ್ತಿ ಸಂಪತ್ತಿರತ್ತೆ ಅವರೇ ಜಾಸ್ತಿ ಅಜಾಮೀಳರಂತಹ ಪಾಪಾತ್ಮರಾಗುತ್ತಾರೆ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನೀವು ವೇಷ್ಯರನ್ನ ರಕ್ಷಣೆ ಮಾಡಿ ವಿಕಾರಗಳಿಂದ ಅವರನ್ನ ಬಚಾವ್ ಮಾಡಿ ಅವರು ತಮ್ಮ ಸಂಘವನ್ನ ಕಟ್ಕೊಳ್ತಾರೆ ತಂದೆ ತಿಳಿಸ್ತಾರೆ ನಾನು ಶಿವಾಲಯದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಇದು ಅಂತಿಮ ಜನ್ಮವಾಗಿದೆ ವೇಷೆಯರಿಗೂ ಸಹ ತಿಳಿಸಿರಿ ನಿಮ್ಮ ಹೆಸರಿನ ಕಾರಣದಿಂದಾಗಿ ಭಾರತದ ಗೌರವ ಇಷ್ಟೊಂದು ಕಳೆದು ಹೋಗಿದೆ ತಂದೆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಶ್ರೀಮತ್ತದಂತೆ ನಿಮ್ಮ ಬಳಿ ಬಂದಿದ್ದೇವೆ ನೀವೀಗ ವಿಶ್ವಕ್ಕೆ ಮಾಲೀಕರಾಗಿರಿ ಎಂದು ವೇಷೆಯರಿಗೂ ಸಹ ತಿಳಿಸಬೇಕು ನಮ್ಮ ರೀತಿ ಭಾರತದ ಹೆಸರನ್ನ ಪ್ರಖ್ಯಾತ ಮಾಡಿರಿ ನಾವು ಸಹ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿದ್ದೇವೆ ಹಾಗೆಯೇ ನೀವು ಸಹ ಈ ಒಂದು ಜನ್ಮ ಪತಿತ ಕರ್ಮವನ್ನು ಬಿಟ್ಟುಬಿಡಿ ಅವರ ಮೇಲೂ ಸಹ ದಯೆ ತೋರಿಸ್ಬೇಕು ಅಲ್ವಾ ಆಗ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ ಇವರಲ್ಲಿ ಇಂತಹ ಶಕ್ತಿ ಇದೆ ಇಂತಹ ಕೆಟ್ಟ ಕೆಲಸವನ್ನ ಇವರಿಂದ ಬಿಡಿಸಿದರು ಎಂದು ಎಲ್ಲರೂ ಹೇಳುತ್ತಾರೆ ಎಲ್ಲರ ಸಂಘಗಳಿರತ್ತೆ ನೀವು ಸಹ ತಮ್ಮ ಸಂಘವನ್ನು ಮಾಡಿಕೊಂಡು ಸರ್ಕಾರದಿಂದ ಏನು ಬೇಕಾದನ್ನು ತೆಗೆದುಕೊಳ್ಬಹುದು ಈಗ ಇಂತಹ ಪತಿತರು ಯಾರು ಭಾರತದ ಹೆಸರನ್ನು ಕೆಡಿಸಿದ್ದಾರೆ ಅವರ ಸೇವೆಯನ್ನು ಮಾಡಿ ನಿಮ್ಮ ಸಂಘ ಬಹಳ ಒಗ್ಗಟ್ಟಿನಿಂದ ಕೂಡಿರಬೇಕು ಹತ್ತು ಹನ್ನೆರಡು ಜನ ಸೇರಿ ಹೋಗಿ ಅವರಿಗೆ ಜ್ಞಾನ ಕೊಡಬೇಕು ಒಳ್ಳೆಯ ಮಾತೆಯರು ಇರಬೇಕು ನವ ದಂಪತಿಗಳು ಸಹ ಹೋಗಿ ತಿಳಿಸಬೇಕು ನಾವು ಪವಿತ್ರರಾಗಿದ್ದೇವೆ ಪವಿತ್ರರಾಗಿರುವುದರಿಂದ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಯಾಕೆ ಪವಿತ್ರರಾಗಿರಬಾರದು ಇದನ್ನು ಹೇಳಬೇಕು ಪೂರ್ತಿ ಗುಂಪು ಗುಂಪೆ ಹೋಗಿ ಬಹಳ ನಮ್ರತೆಯಿಂದ ತಿಳಿಸಬೇಕು ನಾವು ನಿಮಗೆ ಪರಂಪಿತ ಪರಮಾತ್ಮನ ಸತ್ಯ ಸಂದೇಶವನ್ನು ಕೊಡಲು ಬಂದಿದ್ದೇವೆ ಈಗ ವಿನಾಶ ಸನ್ಮುಖದಲ್ಲಿ ನಿಂತಿದೆ ತಂದೆ ತಿಳಿಸುತ್ತಾರೆ ನಾನು ಎಲ್ಲರ ಉದ್ಧಾರ ಮಾಡಲು ಬಂದಿದ್ದೇನೆ ನೀವು ಸಹ ಈ ಒಂದು ಜನ್ಮ ವಿಕಾರದಲ್ಲಿ ಹೋಗಬೇಡಿ ನಾವು ಬ್ರಹ್ಮ ಕುಮಾರ ಕುಮಾರಿಯರು ನಮ್ಮದೇ ಆದ ತನು ಮನ ಧನದಿಂದ ಸೇವೆ ಮಾಡುತ್ತೇವೆ ನಾವು ಭಿಕ್ಷೆಯನ್ನು ಬೇಡುವುದಿಲ್ಲ ಈಶ್ವರನ ಮಕ್ಕಳಾಗಿದ್ದೇವೆ ಎಂಬುದನ್ನು ನೀವು ತಿಳಿಸಬೇಕು ಇಂತಹ ಪ್ಲ್ಯಾನ್ ಮಾಡಿ ನೀವು ಸಹಯೋಗ ಕೊಡಲು ಸಾಧ್ಯವಿಲ್ಲ ಅಂತ ಅಲ್ಲ ಎಲ್ಲರೂ ವಾಹ್ ವಾಹ್ ಅನ್ನುವಂತಹ ಕಾರ್ಯವನ್ನು ಮಾಡಬೇಕು ಇದರಿಂದ ಸಹಯೋಗ ಕೊಡುವಂತಹವರು ಸಹ ಸಾವಿರಾರು ಜನ ಬರುತ್ತಾರೆ ಈ ರೀತಿ ತಮ್ಮ ಸಂಘಟನೆಯನ್ನು ಮಾಡಿಕೊಳ್ಳಿ ಮುಖ್ಯ ಮುಖ್ಯವಾದವರನ್ನ ಆಯ್ಕೆ ಮಾಡಿಕೊಂಡು ಸೆಮಿನಾರ್ ಮಾಡಿ ಮಕ್ಕಳನ್ನ ಸಂಬಾಲನೆ ಮಾಡುವಂತಹವರಂತೂ ಮುಂದೆ ಬರ್ತಾರೆ ಅನೇಕರು ನೀವು ಈಶ್ವರಿಯ ಸೇವೆಯಲ್ಲಿ ತೊಡಗಿರಿ ಒಮ್ಮೆಲೆ ಸೇವೆಗಾಗಿ ತೊಡಗುವ ವಿಶಾಲ ಹೃದಯ ಇರಬೇಕು ಒಂದು ಕಡೆ ಈ ಸೇವೆ ಮತ್ತೊಂದು ಕಡೆ ಗೀತೆಯ ಮಾತು ಈ ಎಲ್ಲ ಮಾತುಗಳನ್ನು ಸೇರಿಸಿ ತಿಳಿಸಿರಿ ನೀವು ಲಕ್ಷ್ಮೀ ನಾರಾಯಣರಾಗಲು ಓದುತ್ತಿದ್ದೀರಾ ಮೇಲೆ ಇಲ್ಲಿ ನೀವು ಮಕ್ಕಳಲ್ಲಿ ಪರಸ್ಪರ ಮತಭೇದ ಇರಬಾರದು ಒಂದು ವೇಳೆ ತಂದೆಯಿಂದ ಯಾವುದೇ ಮಾತನ್ನು ಮುಚ್ಚುಡುತ್ತೀರಾ ಸತ್ಯ ಹೇಳಲಿಲ್ಲವೆಂದರೂ ಕೂಡ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ಇನ್ನೂ ಒಂದಕ್ಕೆ ನೂರರಷ್ಟು ಪಾಪವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಆಗಿದೆ ನಾವು ಮಧುರ ತಂದೆಯ ಮಕ್ಕಳಾಗಿದ್ದೇವೆ ಪರಸ್ಪರ ಮಧುರ ಸಹೋದರ ಸಹೋದರಿಯರಾಗಿ ಇರಬೇಕು ಎಂದಿಗೂ ಸಹ ವಿಕಾರದ ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು ದೃಷ್ಟಿಯಲ್ಲಿ ಯಾವುದೇ ಚಂಚಲತೆ ಇದ್ದರೆ ಆತ್ಮಿಕ ಸರ್ಜನ್ ತಂದೆಗೆ ಸತ್ಯವನ್ನು ಹೇಳಬೇಕು ಎರಡನೇ ಪಾಯಿಂಟು ಎಂದಿಗೂ ಪರಸ್ಪರ ಮತಭೇದದಲ್ಲಿ ಬರಬಾರದು ವಿಶಾಲ ಹೃದಯದವರಾಗಿ ಸೇವೆ ಮಾಡಬೇಕು ತಮ್ಮ ತನು ಧನದಿಂದ ಬಹಳ ನಮ್ರತೆಯಿಂದ ಸೇವೆ ಮಾಡಿರಿ ಎಲ್ಲರಿಗೂ ತಂದೆಯ ಪರಿಚಯ ಸಂದೇಶ ಕೊಡಬೇಕು ವರದಾನ ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಕೊಡುವಂತಹ ಮಾಯಾ ಪ್ರೂಫ್ ಆಗಿರಿ ವಿಶ್ಲೇಷಣೆ ಸ್ವಯಂ ಅನ್ನು ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಅಥವಾ ಪ್ರೂಫ್ ಎಂದು ತಿಳಿಯುವುದರಿಂದ ಮಾಯಾ ಪ್ರೂಫ್ ಆಗುತ್ತೀರಾ ಪ್ರತ್ಯಕ್ಷ ಪ್ರಮಾಣವಾಗಿದೆ ತಮ್ಮ ಶ್ರೇಷ್ಠ ಪವಿತ್ರ ಜೀವನ ಎಲ್ಲದಕ್ಕಿಂತ ದೊಡ್ಡ ಅಸಂಭವದಿಂದ ಸಂಭವವಾಗುವಂತಹ ಮಾತು ಪ್ರವೃತ್ತಿಯಲ್ಲಿರುತ್ತ ಪರವೃತ್ತಿಯಲ್ಲಿ ಇರುವುದು ದೇಹ ಮತ್ತು ದೇಹದ ಪ್ರಪಂಚದ ಸಂಬಂಧಗಳಿಂದ ಭಿನ್ನವಾಗಿರುವುದು ಹಳೆಯ ಶರೀರದ ಕಣ್ಣಿನಿಂದ ಹಳೆಯ ಪ್ರಪಂಚದ ವಸ್ತುಗಳನ್ನು ನೋಡುತ್ತಿದ್ದರೂ ಸಹ ನೋಡದಂತಿರುವುದು ಅಂದರೆ ಅರ್ಥ ಸಂಪೂರ್ಣ ಪವಿತ್ರ ಜೀವನದಲ್ಲಿ ನಡೆಯುವುದು ಇದೇ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವ ಹಾಗೂ ಮಾಯಾಫ್ರೂಪ್ ಆಗಲು ಸಹಜ ಸಾಧನವಾಗಿದೆ ಸ್ಲೋಗನ್ ಎಚ್ಚರಿಕೆ ಎಂಬ ಸೆಕ್ಯೂರಿಟಿ ಸರಿಯಾಗಿ ಇದ್ದಲ್ಲಿ ಅತೀಂದ್ರಿಯ ಸುಖದ ಖಜಾನೆಯನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ